ನಾನು ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಮಾತನಾಡ್ತಾ ಇದ್ದೇನೆ. 2023 May 15 ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಣೇಬೆನ್ನೂರು ಕ್ಷೇತ್ರದಿಂದ ಪ್ರಕಾಶ್ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈಶಾನ್ಯ ಅಧಿಕಾರಕ್ಕೆ ಬರ್ತದೆ, ಅಧಿಕಾರಕ್ಕೆ ಬಂದು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ. ರಾಣೇಬೆನ್ನೂರು ಕ್ಷೇತ್ರದಲ್ಲಿ ಪ್ರಕಾಶ್ ಗೆಲ್ಲೋದ್ರಿಂದ ನನಗೆ ಶಕ್ತಿ ಬರ್ತದೆ. ಪ್ರಕಾಶ್ಗೆ ಆಗ್ತಕ್ಕಂಥ ಪ್ರತಿಯೊಂದು ಮತನು ಕೂಡ ನನಗೆ ಮತ ಆಗ್ತಂತೆ ಆಗ್ತದೆ. ಆದ್ದರಿಂದ ರಾಣೇಬೆನ್ನೂರಿನ ಮತಬಾಂಧವರು ಪ್ರಕಾಶ್ ಅವರಿಗೆ ಮತ ಹಾಕಬೇಕು ಅಂತೇಳಿ ನಾನು ಕಕ್ಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ.